ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಅದನ್ನು ನೀವು ಮುಖ್ಯಮಂತ್ರಿಗಳನ್ನ ಕೇಳಬೇಕಾಗಿದೆ. ಮುಖ್ಯಮಂತ್ರಿನೂ ಕೇಳಬೇಕು, ಏನು ಸರ್ ಎರಡು ಸಾರಿ ಡೆಲ್ಲಿಗೆ ಹೋಗಿ ಬಂದಿದ್ದೀರಲ್ಲ, ಯಾಕಿನ್ನೂ ಸಂಪುಟ ವಿಸ್ತರಣೆ ಪುನರ್ರಚನೆ ಮಾಡಲಿಲ್ಲವಾ ಸರ್? ನೀವು ಕೇಳಬೇಕು ಮೀಡಿಯಾಗಳು. ತಡ ಆಗ್ತದೆ ಅಂತ ನಮ್ಗೆ ಅನಿಸ್ತಾ ಇದೆ, ಆದರೆ ಈಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಪಟ್ಟಿ ಕೊಟ್ಟು ಹೈಕಮಾಂಡ್ಗೆ ಬಂದಿದ್ದಾರೆ, ಆ ಪಟ್ಟಿ ಫೈನಲ್ ಮಾಡಿ ವಾಪಸ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಮೂರು ನಾಲ್ಕು ದಿವಸದಲ್ಲಿ ಕಳಿಸ್ತೀನಿ ಅಂತ ಹೇಳಿದರು. ಏನು ಕೆಲವೇ ದಿನಗಳಲ್ಲಿ ಅದು ಪಟ್ಟಿ ವಾಪಸ್ ಡೆಲ್ಲಿಯಿಂದ ಬಂದ ಮೇಲೆ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನೋಡ್ರಿ, ವಲಸೆ ಮೂಲ ಅನ್ನೋ ಪ್ರಶ್ನೆ ಇಲ್ಲ. ಈಗ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗಿದ್ದೀವಿ, ಕೆಲವರು ಚುನಾವಣೆಗಳಲ್ಲಿ ನಿಂತು ಗೆದ್ದಿದ್ದಾರೆ, ನಾನು ಕೂಡ ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ. ಈಗ ಮೂಲ ವಲಸೆ ಅನ್ನೋ ಪ್ರಶ್ನೆ ಇಲ್ಲ, ನಾವೆಲ್ಲ ಒಂದೇ ಮನೆಯಲ್ಲಿರೋದು. ನಾವೀಗ ಈಗಿರ್ತಕ್ಕಂಥ 118-120 ಜನ ಶಾಸಕರು ಕೂಡ ನಾವು ಭಾರತೀಯ ಜನತಾ ಪಾರ್ಟಿಯ ಸಿಂಬಲ್ ಮೇಲೆ ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ದೀವಿ. ಮೂಲ ವಲಸೆ ಅನ್ನೋ ಪ್ರಶ್ನೆ ಈಗ ಇಲ್ಲ, ಅದು ಉದ್ಭವ ಆಗಲ್ಲ. ನೂರ ನಾಲ್ಕು ಜನನೂ ಮುಖ್ಯ, 17 ಜನನೂ ಮುಖ್ಯ. 104 ಜನನೂ ಮುಖ್ಯ, 17 ಜನನೂ ಮುಖ್ಯ. ಎಲ್ಲರೂ ಇರೋದ್ರಿಂದನೇ ಇವತ್ತು ಸರ್ಕಾರ ರಚನೆ ಮಾಡೋಕ್ಕಾಗಿದ್ದು ಇಲ್ವಾ? 104 ಜನನೂ ಮುಖ್ಯ, 17 ಜನನೂ ಮುಖ್ಯ. ಸರ್, ನೀವು ಹೇಳ್ತಿದ್ರ 17 ಜನನೂ ಮುಖ್ಯ ಸರ್ಕಾರ ರಚನೆಗೆ ಅಂತ. ರೇಣುಕಾಚಾರ್ಯ ಅವರು ಹೇಳ್ತಿದ್ರೆ ಮೊದಲು 105 ಜನ ಮುಖ್ಯ, 105 ಜನ ಇದ್ದಕ್ಕೆ ಇವತ್ತು ಸರ್ಕಾರ ರಚನೆ ಆಗಕ್ಕೆ ಸಾಧ್ಯ ಆಗಿದ್ದು ಅಂತ ಹೇಳ್ತಿದ್ದಾರೆ. 17 ಜನ ಅನ್ನೋದಲ್ಲ ಅಂತ. 105 ಮುಖ್ಯ, 17 ಜನನೂ ಮುಖ್ಯ. ಮತ್ತಾಗಿದೆ, 105 ಜನ ಸರ್ಕಾರ ಯಾಕೆ ರಚನೆ ಮಾಡಿಲ್ಲ? 17 ಜನ ಬಂದ ಮೇಲೆ ತಾನೇ ಸರ್ಕಾರ ರಚನೆ ಆಗಿದ್ದು. 105 ಜನ ಇದ್ದ ಸರ್ಕಾರ ರಚನೆ ಯಾಕಾಗಿಲ್ಲ ಇಲ್ವಾ? ಅದಕ್ಕೆ 105 ಜನನೂ ಮುಖ್ಯ, 17 ಜನನೂ ಮುಖ್ಯ. ನಾವೆಲ್ಲರೂ ಒಟ್ಟಾಗಿ ಸೇರಿ ಕೈ ಜೋಡಿಸಿದ್ರಿಂದನೇ ಇವತ್ತು ಸರ್ಕಾರ ಸ್ಥಾಪನೆ ಆಗಿ ಮನೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿರೋದು. ಸರ್, ನೀವು ನೇರವಾಗಿ ಹೇಳ್ತಾ ಇದ್ರ 17 ಜನ ಬಂದಿದ್ದಕ್ಕೆ ಸರ್ಕಾರ ಮಾಡೋದು ಸಾಧ್ಯ ಆಗಿದ್ದು ಅಲ್ವಾ? 105 ಜನ ಇದ್ದರೆ ಯಾಕಾಗಲಿಲ್ಲ ಅಂತ ನೇರವಾಗಿ ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡಿಲ್ಲ, 105 ಜನನೂ ಮುಖ್ಯ, 17 ಜನನೂ ಮುಖ್ಯ. ಇಬ್ಬರೂ ಕೈ ಜೋಡಿಸಿದ್ರಿಂದನೇ ಸರ್ಕಾರ ರಚನೆ ಮಾಡೋಕ್ಕಾಗಿತ್ತು. ಇಲ್ಲ, ನಾನು ಯಾರನ್ನೂ ಭೇಟಿ ಮಾಡಿಲ್ಲ. ಇದ್ದಾರೆ ಹೈಕಮಾಂಡ್, ಡೆಲ್ಲಿನಲ್ಲಿ ಇದ್ದಾರೆ, ರಾಜ್ಯದಲ್ಲೂ ಇದ್ದಾರೆ. ಅವ್ರೇನು ತೀರ್ಮಾನ ತಗೊಳ್ತಾರಲ್ಲ, ಪದೇ ಪದೇ ನಾವು ಹೋಗಿ ಒತ್ತಾಯ ಮಾಡೋದು, ಪದೇ ಪದೇ ಡೆಲ್ಲಿಗೆ ಹೋಗೋದು, ಇಲ್ಲಿ ಇದೆಲ್ಲ ಹೋಗಬಾರ್ದು. ಅವರು ಮನಸ್ಸಲ್ಲಿದೆ ಮಾಡಬೇಕು ಅಂತ, ಅದು ಮಾಡ್ತಾರೆ. ಅದರಿಂದ ನಾನು ಎಲ್ಲೂ ಹೋಗದೆ ಸುಮ್ಮನೆ ಇದ್ದೀನಿ. ಹೋದಾಗ ಕೇಳ್ತೀವಿ, ಮಾಡಿ ಸರ್ ಅಂತ ಅಷ್ಟೇ ಗೊತ್ತಿಲ್ಲ. ಅದು ಕೇಳೋದು ನಮ್ಮ ಕರ್ತವ್ಯ, ಮಾಡೋದು ಬಿಡೋದು ಅದು ಅವ್ರಿಗೆ ಸೇರಿದ್ದು. ಓಕೆ, ಥ್ಯಾಂಕ್ ಯು. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.